ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಕಾಂಗ್ರೆಸ್ ಸೇರ್ತಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇಂದು ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದೇನೆ, ಎಐಸಿಸಿ ಅಧ್ಯಕ್ಷ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದೇನೆ, ನಾನು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇಲ್ಲ, ಬದಲಿಗೆ ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾ ಇದ್ದೇನೆ ಅಂತ ಹೇಳಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಬೆಳಗ್ಗೆ ನಾನು ಅವರ ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿದ್ದೀನಿ ಮತ್ತು ಈಗಾಗಲೇ ನಾನು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಭೇಟಿ ಮಾಡಿದ್ದೇನೆ. ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್, ನಾಟ್ ಜಾಯಿನ್ ಸಪೋರ್ಟ್, ಬಿಕಾಸ್ ನಮಗೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದಾವೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ಕಾಂಗ್ರೆಸ್. ಹಾಂ, ನಾವು ಬೇಡಿಕೆ ನಮ್ಮ ಮನೆಗೆ ವಾಪಸ್ ಹೋಗೋಕ್ಕೆ ಬೇಡಿಕೆ. ನಮ್ಮ ಮನೆಗೆ ನಾವು ಹೋಗೋದಕ್ಕೆ ಬೇಡಿಕೆ ಆಯ್ತು, ಯಾವುದೇ ಬೇಡಿಕೆಗಳಿಲ್ಲ. ಎತ್ತಿದೆ ಬಿಜೆಪಿಯಿಂದ ನಿಮಗೆ ವಾಪಸ್ ಇರಿ ಹೋಗಬೇಡಿ ಅಂತ ಹೇಳಿದ್ದು ಇಲ್ಲ, ಅವ್ರು ಯಾರು ಕರಿ ಇರಿ ಅಂತಾನು ಇಲ್ಲ ಹೋಗಿ ಅಂತಾನು ಇಲ್ಲ. ಅಲ್ಲ, ನಾನು ಹೇಳೇ ಹೋಗೋದು ಯಾರಿಗೆ? ಅದು ಜೆ ಡಿ ಎಸ್ ಬಿಡುವಾಗಲೂ ಅಷ್ಟೇ ದೊಡ್ಡವರಾದ ದೇವೇಗೌಡರಿಗೆ ತಿಳಿಸೆ ನಾನು, ಕಾಂಗ್ರೆಸ್ ಬಿಡುವಾಗಲೂ ಕಾಂಗ್ರೆಸ್ ಕಚೇರಿಗೆ ಹೋಗಿ ಅಂದು ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರಿಗೆ ರಾಜೀನಾಮೆ ಕೊಟ್ಟೆ ಹೋಗಿ. ಹಾಗಾಗಿ ನಾವು ಇರಲಿ ಬಿಡಲಿ ಒಂದು ವಿಶ್ವಾಸ ಮಾತ್ರ ಇಲ್ಲೂ ಕೆಡೋಂಗಿಲ್ಲ, ಆ ವಿಶ್ವಾಸ ಸದಾ ಮುಂದುವರಿಯುತ್ತೆ. ತಿಳಿಸ್ತಾರೆ ನನಗೆ ಯಾವತ್ತು, ಇದು ಪಕ್ಷದ ಸೇರ್ಪಡೆ ಅಲ್ಲ, ಪಕ್ಷಕ್ಕೆ ಸಪೋರ್ಟ್ ಮಾಡೋದಷ್ಟೆ. ನಾನು ಐ ಆಮ್ ಅನ್ ಇಂಡಿಪೆಂಡೆಂಟ್ ಮ್ಯಾನ್, ನಿಮಗೆ ಅದು ಸ್ಪಷ್ಟ ಮಾಡ್ತಾ ಇದ್ದೀನಿ. ನಾನು ಸ್ವತಂತ್ರ, ನಾನು ಯಾವುದೇ ಪಕ್ಷದ ಮೆಂಬರ್ ಅಲ್ಲ ಇವಾಗ, ಮತ್ತು ಯಾವುದೇ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡಿ. ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಳಗ್ಗೆ ನಾನು ಅವರ ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿದ್ದೀನಿ ಮತ್ತು ಈಗಾಗಲೇ ನಾನು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಭೇಟಿ ಮಾಡಿದ್ದೀನಿ. ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್, ನಾಟ್ ಜಾಯಿನ್ ಸಪೋರ್ಟ್, ಬಿಕಾಸ್ ನಮಗೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದಾವೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ಕಾಂಗ್ರೆಸ್. ಹಾಂ, ನಾವು ಬೇಡಿಕೆ ನಮ್ಮ ಮನೆಗೆ ನಾವು ಹೋಗೋದಕ್ಕೆ ಬೇಡಿಕೆ ಆಯ್ತು, ಯಾವುದೇ ಬೇಡಿಕೆಗಳಿಲ್ಲ. ಎತ್ತಿದೆ ಬಿಜೆಪಿಯಿಂದ ನಿಮಗೆ ವಾಪಸ್ ಇರಿ ಹೋಗಬೇಡಿ ಅಂತ ಹೇಳಿದ್ದು ಇಲ್ಲ, ಅವ್ರು ಯಾರು ಕರಿ ಇರಿ ಅಂತಾನು ಇಲ್ಲ ಹೋಗಿ ಅಂತಾನು ಇಲ್ಲ. ಅಲ್ಲ, ನಾನು ಹೇಳೇ ಹೋಗೋದು ಯಾರಿಗೆ? ಅದು ಜೆ ಡಿ ಎಸ್ ಬಿಡುವಾಗಲೂ ಅಷ್ಟೇ ದೊಡ್ಡವರಾದ ದೇವೇಗೌಡ